ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೂ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವತ್ತು ಅಮ್ಮ ಮನೆಗೆ ಬರಬೇಕಾಗಿತ್ತು. ಅದಕ್ಕೆ ಬೆಳಗಿಂದ ಬೇಗ ಬೇಗ ಇರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸೊ ಬಂದೆ. ಹಾಲೆಲ್ಲ ಕರೆದಾಕ್ಬಿಟ್ಟು ಇಲ್ಲಿ ಬರೋಸೋದಕ್ಕೆ ಆಲ್ಮೋಸ್ಟ್ 7 ಆಗಿತ್ತು. ಸೊ ಅಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಟೈಮ್ ಆಗೋಗಿತ್ತು ಅಂತಂದ್ಬಿಟ್ಟು. ಸೊ ನನ್ನ ಕಣ್ಣೆಲ್ಲ ನೋಡ್ಬೋದು, ಗಾಳಿಯಲ್ಲಿ ಬಂದು ಎಲ್ಲ ಒಂಥರ ಆಗಿಬಿಟ್ಟಿದೆ, ತಲೆಲ್ಲ ಒಂಥರ ಆಗಿಬಿಟ್ಟಿದೆ. ಈಗ ಕ್ಲೀನಾಗಿ ಅಂದರೆ ಎಫ್ ಎಸ್ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಹೋಗಬೇಕು. ಸೊ ಊಟ ಮುಗಿಸ್ಕೊಂಡು ಹೋಗ್ತೀವಿ, ಯಾಕಂದರೆ ಅಲ್ಲಿ ಸ್ಟಾರ್ಟ್ ಆಗೋದೆ 10 o'clock. ಸೊ ನೈಟೆಲ್ಲ ಪಲಕಿಗಳು ಬರ್ತಾ ಇರುತ್ತೆ, ಆಲ್ಮೋಸ್ಟ್ 25 ಮೇಲೇ ಇರುತ್ತೆ ಪಲಕಿಗಳು ಇರುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ಬರ್ಸೋದು ಬೆಳಗ್ಗೆ ಆಗುತ್ತೆ. ಸೊ ಅದಕ್ಕೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಸೊ ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ, ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು. ಸೊ ಗಗನ ರೆಡಿ ಆಗ್ತದಳೆ, ನೀವು ನೋಡ್ಬೋದು. ಸೊ ಗಗನ ಮತ್ತು ಅಮ್ಮ ಎಲ್ಲ ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಆರೆಂಜ್ ಆರೆಂಜ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಈಗ ನಾನು ಬೇಗ ಮಕ ತೊಳ್ಕೊಂಡು ರೆಡಿ ಆಗಬೇಕು, ಪುನಃ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಫ್ರೆಂಡ್ಸ್, ಈಗ ದಿನಸುಡ್ತಾ ಇದ್ದೀನಿ. ಅಮ್ಮ ಹೂವು ತೆಗೆದಿಟ್ಟಿದ್ರು, ನನಗೆ ತುಂಬ ಇಷ್ಟ ಮಲ್ಲಿಗೆ ಹೂವು ಅಂದರೆ, ಅದರಲ್ಲೂ ನನಗೆ ಈ ಥರ ಮಲ್ಲಿಗೆ ಹೂವು ದಿಂಡು ಸುಟ್ಬಿಟ್ಟು ಮುಡ್ಕೊಳಕ್ಕೆ ತುಂಬ ಇಷ್ಟ. ನಾನು ಕಲ್ತಿದ್ದೆ ಇದಕ್ಕೋಸ್ಕರಿಂದ, ನಂಗೆ ಫಸ್ಟ್ ಬರ್ತಾನೆ ಇದ್ದಿಲ್ಲ ದಿಂಡು ಸುಟ್ಟೋದಕ್ಕೆ. ಆಮೇಲೆ ಆಮೇಲೆ ನಾನೇ ಪ್ರಾಕ್ಟೀಸ್ ಮಾಡಿಕೊಂಡೆ, ಕಲ್ತುಬಿಟ್ಟೆ ಹೇಗೋ. ಈಗ ಆಲ್ಮೋಸ್ಟ್ ಟೈಮ್ 8:30 ಆಗಿತ್ತು, ಇನ್ನು ನಾನು ಈಗ ಮುಡ್ಕೊಳಲ್ಲ ಇದನ್ನು. ದಿಂಡು ಸುಟ್ಬಿಟ್ಟು ಒಂದು 2 ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕಿಡೋಣ, ಊರಿಗೆ ಹೋಗೋಗಿ ಇತ್ಕೊಂಡೋಗೋಣ. ನನಗೆ ಹೇಗೆ ಅಂದರೆ ಮಲ್ಲಿಗೆ ಹೂವೆಲ್ಲ ಮುಡ್ಕೊಳ್ಬೇಕು ಅಂದರೆ ಮಾರ್ನಿಂಗೇ ಬೇಗ ತಲೆಯಲ್ಲಿ ಹೂವು ಮುಡ್ಕೊಂಬಿಡಬೇಕು, ಸಾಯಂಕಾಲವರೆಗೂ ಆ ಹೂವು ಇರಬೇಕು ಆ ರೀತಿ. ಈಗ ನಾನು ಇದನ್ನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋಲ್ಲ. ಈಗ ಆಲ್ಮೋಸ್ಟ್ 8:30 ಆಗಿದೆ, ಈಗ ಮುಡ್ಕೊಂಡ್ರೆ ಬಂದು ಪುನಲ್ಲೆಲ್ಲ ಜಾತ್ರೆಲ್ಲ ನೋಡ್ಕೊಂಡು ಬರ್ಸೋದು 1:00 o'clock ಮಾರ್ನಿಂಗ್ 3 ಆಗಿರುತ್ತೆ. ಸೊ ಮುಡ್ಕೊಂಡ್ರದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮುಡ್ಕೊಳೋದಿಲ್ಲ. ಸೊ ಇದನ್ನ ಹಾಗೆ ಊರಿಗೆ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಸುಡ್ತಾ ಇದ್ದೀನಿ ಇದನ್ನು. ಸೊ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದ್ದೀನಿ, ನನ್ನ ಫೇವ್ರೆಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ತುಂಬ ಇಷ್ಟ ನನಗೆ ಈ ಡ್ರೆಸ್ಸು ಅಂತಂದರೆ. ಸೊ ಈ ಡ್ರೆಸ್ಸನ್ನ ವೇರ್ ಮಾಡಿದ್ದೀನಿ. ಮತ್ತು ಈಗ ಟೈಮ್ ಆಲ್ಮೋಸ್ಟ್ 9:40 ಆಗಿದೆ ನೈಟು. ಸೊ ನಮ್ಮೂರು ಜಾತ್ರೆ ಎಲ್ಲ ಈ ಟೈಮ್ಗೆ ಸ್ಟಾರ್ಟ್ ಆಗೋದು, ಮಾರ್ನಿಂಗ್ ಮುಗಿಯುತ್ತೆ, ಅಂದರೆ ಮಾರ್ನಿಂಗ್ 7:00 ಮುಗಿಯುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಹೋಗುವಾಗ ನೋಡ್ಕೊಂಬಂದ್ಬಿಡ್ತೀವಿ, ಯಾಕಂದರೆ ನಾನು ಮಾರ್ನಿಂಗ್ 6 o'clock ಇಲ್ಲಿಂದ ಬಿಡಬೇಕು, ಯಾಕಂದರೆ ಅಲ್ಲಿ ಕವನ ಕಾಲೇಜ್ಗೆ ಹೋಗ್ಬೇಕಾಗಿರೋದ್ರೆ ಎಕ್ಸಾಮ್ ಇರೋದ್ರಿಂದ, ಸೊ ಅಲ್ಲಿ ನನಗೆ ಕೆಲಸ ಜಾಸ್ತಿ ಇರೋದ್ರಿಂದ, ಸೊ ಅದಕ್ಕೋಸ್ಕರಿಂದ ಮಾರ್ನಿಂಗ್ 6 o'clock ನಾನು ಬಿಡಬೇಕಾಗತ್ತೆ. ಅದಕ್ಕೆ ಹೋಗಿ ಜಾತ್ರೆ ನೋಡ್ಕೊಂಬಂದ್ಬಿಡೋಣ ಅಂತಂದ್ಬಿಟ್ಟು. ಸೊ ಈ ಜಾತ್ರೆ ಎಲ್ಲ ಹೇಗಿರುತ್ತೆ ಅನ್ನೋದು ಕಂಪ್ಲೀಟಾಗಿ ವೀಡಿಯೋದಲ್ಲಿ ನಿಮಗೂ ಶೇರ್ ಮಾಡ್ತೀನಿ. ನಮ್ಮೂರು ಜಾತ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ, 3 days ಹಬ್ಬ ನಡೆಯುತ್ತೆ. ಯಾವುದೇ ಕಾರಣಕ್ಕೂ 1 ವರ್ಷವೂ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ, ನಾನು ಎಲ್ಲೇ ಇದ್ರೂ ನಮ್ಮೂರು ಜಾತ್ರೆಗೆ ಬರ್ತೀನಿ, ಯಾಕಂದರೆ ನಾನು ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿರುವಂಥ ಮೆಮೊರೀಸ್ ಎಲ್ಲ ತುಂಬ ಅಂದರೆ ತುಂಬ ಗ್ಯಾಪ್ನ ಬರುತ್ತೆ, ಯಾಕಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಊರಹಬ್ಬ ಅಂದರೆ 1 week ಮುಂಚೆನೆ ನಾವು ಯಾವ ಡ್ರೆಸ್ ವೇರ್ ಮಾಡಬೇಕು, ಯಾವ ಥರ ಬ್ಯಾಂಗಲ್ಸ್ ಹಾಕ್ಕೊಬೇಕು, ಇಯರ್ ರಿಂಗ್ಸು ಅದೆಲ್ಲ ನಾನು ಏನಂದರೆ ಕೂರಿಸಿಟ್ಕೊತಾ ಇದೆ. ಅಂದರೆ ಈ ಜಾತ್ರೆಗೆ ಈ ಥರನೇ ಡ್ರೆಸ್ ಮಾಡ್ಕೊಬೇಕು ಅನ್ನೋದೆಲ್ಲ ಕ್ರೇಜ್ ಇತ್ತು ಆಗೊಂದು ಟೈಮಲ್ಲಿ ಅಂತ ಹೇಳ್ಬೋದು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ಜಾತ್ರೆನ ಮಿಸ್ ಮಾಡ್ಕೊಳೋದಿಲ್ಲ. ಸೊ ಈ ವರ್ಷವೂ ಜಾತ್ರೆ ಹೇಗಿರುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಈಗಿನ್ನೂ ಸ್ಟಾರ್ಟ್ ಆಗಿಲ್ಲ, ಯಾಕಂದರೆ ಫಸ್ಟು ಅಂದರೆ ನಮ್ಮೂರಲ್ಲಿ ಬಸ್ ಸ್ಟಾಪ್ ಇದೆ ಮೇನ್ ಎಂಟ್ರೆನ್ಸು. ಸೊ ಅಲ್ಲೆಲ್ಲ ದೇವರುಗಳೆಲ್ಲ ಹೋಗುತ್ತೆ ಫಸ್ಟು, ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಕೊಂಡು ಒಂದೊಂದು ಪಲ್ಲಕ್ಕಿನೂ ಬರುತ್ತೆ. ಸೊ ನಾವು ಈಗ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರ ಮನೆ ದೊಡ್ಡಪ್ಪ ಅವ್ರ ಮನೆ ಎಲ್ಲ ಒಂದೇ ಹತ್ರ ಇರೋದು. ಸೊ ಅಲ್ಲೋಗಿ ನಿಂತ್ಕೊಂಡು ನೋಡ್ತೀವಿ, ಪೂಜೆ ಕೊಡ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಬನ್ನಿ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಈಗ ಜಾತ್ರೆಗೆ ಹೋಗೋಣ. ಮತ್ತು ಜಾತ್ರೆಯಲ್ಲಿ ನಾನು ಏನೇನು ತೊಗೊತೀನಿ ಅನ್ನೋದು ಸಹ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ಹೋಗ್ತೀನಿ ನೋಡ್ತೀನಿ, ಅದು ಫುಲ್ಲು ಕ್ರೌಡ್ ಇರುತ್ತೆ ನೈಟ್ ಅಲ್ವಾ. ಸೊ ಎಲ್ಲರಿಗೂ ಒಂಥರ ಖುಷಿ, ಮನೆಯಲ್ಲೆಲ್ಲ ಕೆಲಸ ಮುಗಿಸಿರ್ತಾರೆ, ಊಟ ಮುಗ್ದಿರುತ್ತೆ, ಒಂದು ಜಾತ್ರೆ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಫುಲ್ ಎಲ್ಲ ರಶ್ ಇರುತ್ತೆ. 3 days ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ನಾನು ಮಿಸ್ ಮಾಡ್ಕೊತೀನಿ, ನಾನು ಇರೋದಿಲ್ಲ. ಸೊ ಮಾರ್ನಿಂಗ್ 6 ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ. ಏನು ಗೊತ್ತಾ, ಇದೆಲ್ಲ ನೋಡೋದಕ್ಕೆ ನಮಗೆ ಒಂದು ಮೆಮೊರಿ ಅಂತ ಹೇಳ್ಬೋದು. ಸೊ ಈ ಪಲ್ಲಕ್ಕಿ ಇವೆಲ್ಲ ನೈಟು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಮಾಮೂಲಿ ಆರ್ತಿಗಳು ಎತ್ಕೊಂಡು ಹೋಗೋದು, ನಾನ್ ವೆಜ್ ಊಟಗಳು ಎಲ್ಲ ಇರೋದಿಲ್ಲ, ನಾನು ಯಾವತ್ತೂ ಇರೋಲ್ಲ ಪಲ್ಲಕ್ಕಿಗೆ ಅಷ್ಟೇ ಇರ್ತೀನಿ. ಯಾಕಂದರೆ ನಮ್ಮ ಮನೇಲಿ ರಸಗಳಿರೋದ್ರಿಂದ ನಾನೆಲ್ಲೂ ಅಂದರೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ.
ನನ್ನ ಒಂದು ಟೈಮ್ ಅಡ್ಜಸ್ಟ್ಗೆ ಬಂದು ಹೋಗ್ತೀನಿ. ಸೊ ನಾನು ಆ ರೀತಿ ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂಥರ ಮ್ಯಾನೇಜ್ ಮಾಡಲೇಬೇಕು. ನಾನು ಆ ಕಡೆನೂ ನೋಡಬೇಕು, ಈ ಕಡೆನೂ ನೋಡಬೇಕು, ಮಿಸ್ ಮಾಡದೆ ಇರೋಕ್ಕೂ ಆಗಲ್ಲ, ನಾನು ಜಾತ್ರೆ ನೋಡದೇನು ಇರೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನ ಮುಗಿಸ್ಕೊಂಡು ಮಾರ್ನಿಂಗ್ 6 ಬಿಟ್ಬಿಡ್ತೀನಿ. ಸೊ ಬನ್ನಿ, ಇವತ್ತು ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಯೂಟರ್ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ನಾನು ಅಮ್ಮ ಮತ್ತು ಗಗನ 3 ಜನ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕಿರನ ನಾನು ತೋರಿಸೇ ಇಲ್ವಲ್ಲ, ನಿಮಗೆಲ್ಲ ತುಂಬ ದಿನಗಳಾಗಿತ್ತು, ಎಷ್ಟು ದೊಡ್ಡದಾಗಿದೆ ನೋಡಿ. ಮತ್ತು ಈಗ ನಾನು ಹೋಗ್ತಾ ಇದ್ದೀನಿ ಅಮ್ಮ ಮತ್ತು ಗಗನ. ಸೊ ಅಮ್ಮ ಅವ್ರು ಬಂದುಬಿಟ್ಟು ಸ್ವಲ್ಪ ಊರಿಂದ ಒಂಚೂರು ಒಳಗಡೆಗಿದ್ದಾರೆ. ಸೊ ಸ್ವಲ್ಪ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಊರ ಎಂಟ್ರೆನ್ಸಿಂದನೇ ಈ ಥರ ಲೈಟಿಂಗ್ಸು ಪ್ರತಿಯೊಂದು ಮನೆ ಮನೆ ಹತ್ರಗೂ ಎಲ್ಲ ಹಾಕಿರ್ತಾರೆ. ಇದು ಮೇಯ್ನ್ ಎಂಟ್ರೆನ್ಸ್ ನಮ್ಮೂರದು. ಅರಳಿ ಮರ, ತುಂಬ ವರ್ಷದ ಅರಳಿ ಮರ ಇದು. ಅವಾಗ ನಮ್ಮ ತಾತವರಲ್ಲಿ ಇಲ್ಲಿ ಏನು ಚೌಕಬಾರ ಅಂತಾರಲ್ಲ, ಅದನ್ನೆಲ್ಲ ಆಡೋರು ನಾವು, ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳು ಅಲ್ಲೆಲ್ಲ ಬರೋದು, ಕರ್ಕೊಂಡು ಹೋಗೋದು, ಅವು ಅದೆಲ್ಲ ನೋಡಿದ್ರೆ ಎಲ್ಲ ಜ್ಞಾಪನ ಬರುತ್ತೆ. ಮತ್ತು ಇಲ್ಲಿ ಇದು ಬಂದುಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದ ರೋಡು. ಸೊ ಪ್ರತಿಯೊಂದು ಪಲ್ಲಕ್ಕಿಗಳು ಯಾರ್ಯಾರು ಮಾಡ್ತಿರ್ತಾರೋ ಅವ್ರ ಮನೆಗಳ ಹತ್ರ ಇರುತ್ತೆ. ಒಂದೊಂದೇ ಪಲ್ಲಕ್ಕಿ ಬಂದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ, ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು. ನಾನು ಆಲ್ಮೋಸ್ಟ್ ನಾನು ಫೈನಲಿ ಇವತ್ತು ಬಂದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಮದುವೆಗೆ ಮುಂಚೆ ಬಂದಿದೆ, ಮದುವೆ ಆದಮೇಲೆ ನಾನು ದೇವಸ್ಥಾನಕ್ಕೆ ಬಂದೇ ಇಲ್ಲ. ಸೊ ಊರ ಹಬ್ಬದಲ್ಲಿ ಹೀಗೆ ಬಂದಿರೋದು ನಾನು. ಸೊ ಪೂಜೆ ಎಲ್ಲ ಅಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ಆಚೆ ಬಂದ್ವಿ. ಇಲ್ಲಿ ಪಲ್ಲಕ್ಕಿ ರೆಡಿ ಆಗ್ತಾಯಿತ್ತು ಆಂಜನೇಯ ಸ್ವಾಮಿದು. ಮತ್ತು ಇಲ್ಲೆಲ್ಲ ಟಮಟೆ ಸೌಂಡು, ಡ್ಯಾನ್ಸು ಅದೆಲ್ಲ ಗಜ್ಬಿಜಿ ಇರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಗಂಡ್ಮಕ್ಳು ಡ್ಯಾನ್ಸೇ ಡ್ಯಾನ್ಸು, ಟಮಟೆ ಸೌಂಡ್ ನೋಡಿದ ತಕ್ಷಣ ಎಲ್ಲರಿಗೂ ಡ್ಯಾನ್ಸ್ ಆಡಬೇಕು ಅನಿಸುತ್ತೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ಗಗನ ಆಡಬೇಕು ಅಂತಂದ್ಲು. ಸೊ ಅದಕ್ಕೆ ಆಟ ಆಡಿಸ್ಬಿಡೋಣ, ಕರ್ಕೊಂಡೋಗೋಣ ಅಂತ. ಆ್ಯಕ್ಚುಲಿ ಮೇಲೆ ಹಿಂಗೆ ತಿರುಗೋದು ಆಡಬೇಕು ಅಂತಂದ್ಲು, ತಲೆ ಸುತ್ತು ಬಂದುಬಿಟ್ರೆ ಮಧ್ಯದಲ್ಲಿ ಸ್ಟಾಪ್ ಮಾಡೋಲ್ಲ ಅಮ್ಮ ಬೇಡ ಅಂದ್ಬಿಟ್ಟು ಸಮಾಧಾನ ಮಾಡಿ ಅದಕ್ಕೆ ಈ ಕಾರಲ್ಲೇ ನಾನು ಆಡಿಸ್ದೆ. ಬರ್ತಾ ಅಂದವೇ ನಮ್ಮ ಅತ್ತೆದಿರು ಸಿಕ್ಕಿದ್ರು. ಇವರು ನಮ್ಮ ದೊಡ್ಡತ್ತೆ, ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋರು, ಅವರು ಮಗಳು, ಮತ್ತು ನನ್ನ ಈ ಚಿಕ್ಕತ್ತೆ ಮಗಳು, ಅವರು ಒಟ್ಟು ನನಗೆ 4 ಜನ ಅತ್ತೆದಿರು ಅಂತ ಹೇಳ್ಬೋದು. ಇದು ವೆಂಕಟರಮಣ ಸ್ವಾಮಿ ಇದು ಸ್ಟ್ಯಾಚು ನಿಲ್ಲಿಸಿದ್ರು. ಹೋದ ವರ್ಷ ಬಂದುಬಿಟ್ಟು ಲಕ್ಷ್ಮೀದೇನೋ ನಿಲ್ಲಿಸಿದ್ರು. ಒಂದೊಂದು ವರ್ಷ ಒಂದೊಂದು ದೇವ್ರದ್ದು ಸ್ಟ್ಯಾಚು ಹಾಕ್ತಾರೆ. ಸೊ ಹಾಗೆ ಜಾತ್ರೆನೂ ನೋಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಫೈನಲಿ ಎಲ್ಲ ಹೋಗ್ತಾಯಿದ್ರು. ನನಗೇನು ಖುಷಿ ಕೊಡ್ತು ಈ ಜಾತ್ರೆಯಲ್ಲಿ ಅಂದರೆ, ಸುಮಾರು ವರ್ಷದ್ದು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಮಾತಾಡಿಸಿದ್ರು, ಅದೊಂದು ಖುಷಿಯಾಯಿತು ನನಗೆ ಅಂತ ಹೇಳ್ಬೋದು. ಸುಮಾರು ವರ್ಷಗಳಾಗೋಗಿತ್ತು, ನಾನು ಸುಮಾರು ಜನರನ್ನ ಫ್ರೆಂಡ್ಸ್ನೆಲ್ಲ ಮಾತಾಡಿಸಿ ಹೇಗೂ ಕಂಡುಹಿಡಿದ್ರು ನನ್ನ ಅಂತ ಹೇಳ್ಬೋದು. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ರೆಡಿ ಆಗ್ತಾಯಿದೆ ಅವ್ರವ್ರ ಮನೆಗಳ ಹತ್ರ ಪಲ್ಲಕ್ಕಿ. ಇವಳು ನನ್ನ ಮಾವನ ಮಗಳು ಮತ್ತು ಮಗ. ಇವಳಿಗೆ ಬಂದುಬಿಟ್ಟು ಅವಳಿ ಜೋಡಿ ಮಕ್ಕಳು, ಇಬ್ಬರು ಗಂಡು ಮಕ್ಕಳು. ಆ್ಯಕ್ಚುಲಿ ನಾನು ಇವಳು ಮೀಟಾಗಿ ಸುಮಾರು ವರ್ಷಗಳಾಗಿತ್ತು. ಫೈನಲಿ ಇಬ್ಬರು ಮಾತಾಡಿಕೊಂಡು ಜಾತ್ರೆಯಲ್ಲಿ ಮೀಟಾದ್ವಿ. ಅವಳು ಬೇಗ ಹೊರಡ್ತೀನಿ ಅಂತಂದ್ಲು, ಸೊ ಬೇಗ ಹೋದ್ಲು, ಮತ್ತು ನಾನು ಈ ಕಡೆ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ನಾವು ಒಂದು ಊರೆಲ್ಲ ಒಂದು ರೌಂಡ್ ಬಂದು ಎಲ್ಲ ಅವ್ರವ್ರ ಮನೆಗಳ ಹತ್ರ ಎಲ್ಲ ಪಲ್ಲಕ್ಕಿಗಳು ರೆಡಿ ಆಗ್ತಾ ಇತ್ತು. ನೆಕ್ಸ್ಟು ಇಲ್ಲಿ ನಾವು ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರ ಬಂದರು, ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಇಲ್ಲೇ ಇರೋದು. ಇಲ್ಲಿ ನಾವೀಗ ಅವ್ರ ಮನೆ ಹತ್ರನೇ ಕೂತಿರೋದು. ನಾವು ಇದೇ ಥರ ರೋಡಲ್ಲಿ ಕೂತ್ಕೊತೀವಿ, ಅವ್ರವ್ರ ಮನೆಗಳ ಹತ್ರ ಎಲ್ಲ ಕೂತ್ಕೊಂಡಿರ್ತಾರೆ. ತುಂಬ ಎಂಜಾಯ್ ಮಾಡ್ತೀವಿ ಎಲ್ಲ ಫ್ಯಾಮಿಲೀಸ್ ಸೇರೋದ್ರಿಂದ. ಈಗ ನೀವು ನೋಡ್ಬೋದು ನನ್ನ ತಂಗಿ, ನನ್ನ ಮಾವನ ಮಗಳೆಲ್ಲ ಜೋಕ್ ಮಾಡ್ಕೊಂಡು ಇದೇ ಥರ ನಾವು ಸ್ಪೆಂಡ್ ಮಾಡೋದು. ಇಲ್ಲಿ ಗಗನ ನಗ್ತಾ ಇದ್ದಾಳೆ, ಅಮ್ಮ ಕೂತಿದ್ದಾರೆ, ಅಮ್ಮ ಪಕ್ಕ ಅಲ್ಲಿ ಆ ಕಡೆ ಅತ್ತೆ, ಅತ್ತೆ ಮಗಳು, ಈ ಕಡೆ ನಮ್ಮ ಅತ್ತೆ ಎಲ್ಲ ಕೂತಿದ್ದೀವಿ. ಇದು ಮೇಯ್ನ್ ರೋಡ್ ಆ್ಯಕ್ಚುಲಿ ನಮ್ಮೂರದು. ಸೊ ಇಲ್ಲೇ ಎಲ್ಲರೂ ಕೂತ್ಕೊಂಡಿರ್ತೀವಿ, ದೇವ್ರು ಬಂದಾಗ ಎಲ್ಲ ಪೂಜೆ ಕೊಡ್ತೀವಿ. ಈಗ ದೇವ್ರು ಬಂದುಬಿಟ್ಟು ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆ ಹೋಗ್ತಾ ಇರೋದು. ನನಗೆ ಎಲ್ಲ ಪಲ್ಲಕ್ಕಿಗನ ಈ ಪಲ್ಲಕ್ಕಿ ತುಂಬ ಇಷ್ಟ ಆಯಿತು. ಏನು ಕ್ರೈನಲ್ಲಿ ಎತ್ತಿ ಮೇಲೆ, ಅಂದರೆ ದೇವ್ರನ್ನ ಮೇಲೆ ಎಷ್ಟು ಮೇಲೆ ಎತ್ತರ ದೇವ್ರನ್ನ ಇದು ಮಾಡ್ಬೋದು ಅಷ್ಟು ಮೇಲಕ್ಕೆ, ಯಾಕಂದರೆ ಸ್ವಲ್ಪ ವೈಯರ್ಗಳೆಲ್ಲ ಹೋಗಿರೋದ್ರಿಂದ ಕೆಳಗಡೆ ದೇವ್ರು ಕಾಣಿಸ್ತಾ ಇತ್ತು. ಇಲ್ಲಾಂದರೆ ಕ್ರೈನಲ್ಲಿ ಹೈಟ್ಗೆ ದೇವ್ರನ್ನ ಇರ್ತಾರೆ, ನೋಡೋದು ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನು ಅದೊಂದು ವೀಡಿಯೋನ ಶೇರ್ ಮಾಡ್ತೀನಿ. ಸೊ ಈಗ ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆಯಿಂದ ಪೂಜೆ ಮುಗಿಸ್ಕೊಂಡು ಒಂದೊಂದು ಪಲ್ಲಕ್ಕಿನೇ ಬರ್ತಾ ಇದೆ. ಆ್ಯಕ್ಚುಲಿ ಇಡೀ ಊರೇ ಇದ್ದಿರುತ್ತೆ ಅವತ್ತು, ನಿದ್ದೆ ಅಂತೂ ಮಾಡಲ್ಲ. ಸೊ ಇದು ಈ ಥರ ಎಲ್ಲ ಯಾರು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ? ನಾನಂತೂ ಒಂದು ವರ್ಷನೂ ನಾನು ಮಿಸ್ ಮಾಡ್ಕೊಳಲ್ಲ. ಅದೆಷ್ಟೇ ಕಷ್ಟ ಆಗಿರಲಿ ನಾನು ಬಂದು ನೋಡಬೇಕು, ಯಾಕಂದರೆ ನಾವು ಹುಟ್ಟು ಬೆಳೆದಿರೋ ಅಂಥ ಊರಲ್ಲಿ ಇವೆಲ್ಲ ನಾವು ಹೇಗೆ ಮಿಸ್ ಮಾಡ್ಕೊಳಕ್ಕಾಗತ್ತೆ? ನನಗಂತೂ ತುಂಬ ಖುಷಿ ಕೊಡುತ್ತೆ, ಪ್ರತಿಯೊಂದು ಮೂಮೆಂಟು ನಾನು ಎಂಜಾಯ್ ಮಾಡ್ತೀನಿ. ಅದು ಎಷ್ಟೇ ಇದಾಗಿರ್ಬೋದು ನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀನಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಎಷ್ಟು ನಾವು ಸಂಭ್ರಮ ಮಾಡ್ತಾಯಿದ್ವಿ ಅಂದರೆ, ಊರಹಬ್ಬ ಅಂತಂದರೆ ಚೆನ್ನಾಗಿ ರೆಡಿ ಆಗೋದು, ಪೂಜೆಗಳು ಕೊಡೋದು, ದೇವ್ರು ಬರ್ತಾಯಿದೆ ಅಂದಾಗ
ಅದೆಲ್ಲ ತುಂಬ ಚೆನ್ನಾಗಿರುತ್ತೆ, ಮೆಮೊರಿಬಲ್ ಅಂತ ಹೇಳ್ಬೋದು. ಈಗೆಲ್ಲ ಆಂಜನೇಯ ಸ್ವಾಮಿ ನಿಜಸ್ಥಾನದ ಕಡೆಯಿಂದ ಪೂಜೆ ಮಾಡಿಕೊಂಡು ಒಂದೊಂದು ಪಲ್ಲಕ್ಕಿನೇ ಬರ್ತಾ ಇದೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಪೂಜೆ ಕೊಡ್ತಾ ಇದ್ದಾರೆ, ಅಲ್ಲಿ ನಮ್ಮ ಚಿಕ್ಕಮ್ಮನ ಮಗ ನಿಂತಿದ್ದಾರೆ, ಎಲ್ಲ ನೋಡ್ಕೊಂಡು ನಿಂತಿದ್ವಿ. ಸೊ ಒಂದೊಂದು ದೇವ್ರಿಗೆ ಪೂಜೆ ಕೊಡಬೇಕಲ್ಲ, ಅಲ್ಲೇ ಕೂತ್ಕೊಂಡು ನಾವೆಲ್ಲ ಪೂಜೆ ಕೊಡೋದು. ವರ್ಷ ವರ್ಷವೂ ಇದೇ ರೀತಿ ಮಾಡ್ತಾರೆ. ಲಾಸ್ಟ್ ಇಯರು ಸಹ ನಾನು ಆವಾಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಶೇರ್ ಮಾಡಿದ್ದೆ ನಾನು. ಸೊ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಸೊ ಅದೇ ರೀತಿ ಈ ವಿಡಿಯೋಗೂ ಸಹ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನನ್ನ ತಮ್ಮ ಎಲ್ಲ ವಿಡಿಯೋ ತಗೊಂತ ಇದೆ, ನಮ್ಮ ಚಿಕ್ಕಮ್ಮನ ಮಗ. ಮತ್ತು ಇಲ್ಲಿ ಅವ್ರ ಮಗ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಅವನು ಒಂದು ಸೆಕೆಂಡು ಸುಮ್ಮನೆ ನಿಂತ್ಕೊಳ್ಳಲ್ಲ, ಟಮ್ಟೆ ಸೌಂಡ್ಗೆ ಎಲ್ಲ ಡ್ಯಾನ್ಸ್ ಆಡ್ತಾನೇ ಇರ್ತಾನೆ. ಬೆಳಗ್ಗೆಲ್ಲ ನಿದ್ದೆ ಮಾಡಿಬಿಟ್ಟು ಅವ್ನು ಚೆನ್ನಾಗಿ, ನೈಟ್ ಈಗ ಈ ಥರ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಅದನ್ನ ಒಂದು ವಿಡಿಯೋ ಹಾಗೆ ತೊಗೊಂಡೆ. ಸೊ ಫೈನಲಿ ಈಗಿತ್ತು ನಮ್ಮೂರಪ್ಪ. ಬಟ್ ನನಗೇನೊಂದು ಬೇಜಾರು ಅಂದರೆ ಆರತಿಗಳೆಲ್ಲ ತೊಗೊಂಡು ಹೋಗೋಗಿರಲ್ಲ, ನಾನ್ ವೆಜ್ ಊಟಕ್ಕಿರಲ್ಲ ಅನ್ನೋದು ಅದೊಂದು ಬೇಜಾರು. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಒಂದು ಅನುಕೂಲನೂ ನೋಡಬೇಕಲ್ವ, ಹಸಗಳಿರೋದ್ರಿಂದ. ಸೊ ಎಲ್ಲರಿಗೂ ಅದೇ ಬೇಜಾರು, ಇರಲ್ಲ ಇರಲ್ಲ ಅನ್ನೋದು. ಸೊ ಈ ದೇವ್ರು ಬಂದುಬಿಟ್ಟು ಅಣ್ಣಮ್ಮ. ಸೊ ನಾನು ಎಲ್ಲ ದೇವ್ರೂ ತುಂಬ ಅಂದರೆ ತುಂಬ ಬಿಲೀವ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಫೈನಲಿ ಹಬ್ಬ ಮುಗಿಸ್ಕೊಂಡು ಮನೆಗೆ ಹೋಗೋಣ ಮಾರ್ನಿಂಗು 6:00 ಅಂತ ಅಂದ್ಕೊಂಡು ಅಮ್ಮ ಹೇಳ್ತಾಯಿತ್ತು, ಅದು ಹಿಂಗೆ ಹೋಗ್ತೀಯಾ, ನಿದ್ದೆ ಕೆಟ್ಕೊಂಡು ಅದು ಹಿಂಗೆ ಗಾಡಿ ಓಡಿಸ್ಕೊಂಡು ಹೋಗ್ತೀಯಾ ಅಂತ. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಅಮ್ಮಂಗೆ ಹೇಳ್ತಾಯಿದ್ದೆ ಒಂದು 2 hours ಅಟ್ಲೀಸ್ಟ್ ನಾನು ನಿದ್ದೆ ಮಾಡಿಬಿಡ್ತೀನಿ, ಟೀ ಇಟ್ಕೊಟ್ಬಿಡು, ಕುಡಿದ್ಬಿಟ್ಟು ಆರಾಮ್ಸೆ ಹೋಗ್ತೀನಿ ಅಂತಂದೆ. ಸೊ ಫೈನಲಿ ಹೀಗಿತ್ತು ಜಾತ್ರೆ. ಅಂದರೆ ಅಮ್ಮನಿಗೂ ಅಪ್ಪನಿಗೆ ಏನು ಬೇಜಾರು ಅಂದರೆ 3 ಇರೋದಿಲ್ಲ ಅನ್ನೋದೇ ಅವ್ರಿಗೆ ಬೇಜಾರು. ಸೊ ಇಲ್ಲಿ ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ, ತುಂಬ ಅಂದರೆ ತುಂಬ ಹಳೇ ಫ್ರೆಂಡು, ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆಯ್ತೇನೋ, 22 ಇಯರ್ಸ್ ಆಗಿತ್ತೇನೋ ಅವಾಗೆಲ್ಲ. ಅವಾಗ ನಾನು ಇನ್ನೂ ಓದ್ತಾ ಇದ್ದೆ. ಸೊ ಆವಾಗ ಫ್ರೆಂಡ್ ಆಗಿದ್ದು, ನನ್ನ ಫ್ರೆಂಡ್ ಸಿಕ್ಕಿದ್ರು. ಸೊ ಅವರೇ ಗುರುತಿಡಿದ್ರು, ನನ್ನನ್ನು ಮಾತಾಡ್ಸಿದ್ರು, ಹೇಗಿದ್ಯಾ, ಸುಮಾರು ವರ್ಷಗಳಾಯಿತು ಅಮ್ಮನ ನಾನು ಕೇಳ್ತಾನೆ ಇದ್ದೆ ಅಂತ ಅಂದ್ಬಿಟ್ಟು ಒಂದು 10 ಅವ್ರದನು ನಿಂತ್ಕೊಂಡು ಮಾತಾಡಿದೆ. ಈ ವರ್ಷ ಊರಬ್ಬ ನನಗೆ ತುಂಬ ಖುಷಿ ಕೊಡ್ತು, ಯಾಕಂದರೆ ಸುಮಾರು ವರ್ಷದ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ತುಂಬ ಹ್ಯಾಪಿ ಫೀಲ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ನಾವು ಒಂದು ಟೈಮಲ್ಲ ಒಂದು ಟೈಮ್ ಅವ್ರನ್ನೆಲ್ಲ ನೆನೆಸ್ಕೊತೀವಿ, ಬಟ್ ಈ ಟೈಮಲ್ಲಿ ಸಿಕ್ಕಿದಾಗ ಸೊ ಖುಷಿ ಆಗುತ್ತಲ್ವಾ. ಸೊ ಫೈನಲಿ ಎಲ್ಲ ದೇವರು ನೋಡಾಯಿತು, ಮನೆ ಕಡೆ ಹೋಗೋಣ ಅಂದ್ಬಿಟ್ಟು. ಇಲ್ಲಿ ನೀವು ನೋಡ್ಬೋದು ಕ್ರೈನಲ್ಲಿ ದೇವ್ರನ್ನ ಮೇಲಕ್ಕೆತ್ತಿರೋದು, ತುಂಬ ಚೆನ್ನಾಗಿತ್ತು. ನನಗೆ ದೇವ್ರು ತುಂಬ ಇಷ್ಟ ಆಯಿತು ಎಲ್ಲ ಪಲ್ಲಕ್ಕಿಗಳನ್ನ. ಸೊ ಫ್ರೆಂಡ್ಸ್, ಈ ಬ್ಲಾಗು ಸಹ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ಗೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.